ಆತ್ಮೀಯರೆಲ್ಲರಿಗೂ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಟಾಟಾನಗರ ಸರ್ಕಲ್, ಬೆಂಗಳೂರು, APMC ಎದುರುಗಡೆ, ಈಶ್ವರನಗರ, ಹುಬ್ಬಳ್ಳಿ. ಈ ದಿನ ಎಲ್ಲರೂ ಬಹಳ ಈ ಕುರಿತಾಗಿ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ. ಏನಂದರೆ ಮುಖದಲ್ಲಿ ಮೊಡವೆಗಳು, ಈ ಮೊಡವೆಗಳಿಗೆ ಮನೆಮದ್ದುಗಳನ್ನು ಸರಿಯಾಗಿ ಬಳಸಿದ್ರೆ ಸಂಪೂರ್ಣವಾಗಿ ಈ ಸಮಸ್ಯೆ ನಿವಾರಣೆ ಆಗ್ತದೆ. ನಾವು ಈ ಸಮಸ್ಯೆಗೆ ಹಲವಾರು ಕ್ರೀಮ್ಗಳನ್ನು ಹಾಕ್ತೀವಿ, ಹಲವಾರು ದುಡ್ಡು ಖರ್ಚು ಮಾಡ್ತೀವಿ, ಬ್ಯೂಟಿ ಪಾರ್ಲರ್ಗಳಿಗೆ ದುಡ್ಡು ಹಾಕಿ 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 ಮುಖ ಹೆಂಗಾಗಿರುತ್ತೆ ಅಂತೇಳಿದರೆ ಆ ಮುಖ ನೋಡಲಿಕ್ಕೂ ಅಸಹ್ಯ ಆಗಿರುತ್ತೆ, ಹಂಗಾಗಿರುತ್ತೆ ಮುಖ ಎಲ್ಲ. ಸೊ ಈ ನಿಮ್ಮ ಮುಖದಲ್ಲಿ ಆಗಿರತಕ್ಕಂಥ ಮೊಡವೆಗಳನ್ನು ನೀವು ನಿವಾರಣೆ ಮಾಡಿಕೊಳ್ಬೇಕಂದ್ರೆ ಒಂದಿಷ್ಟು ಪರಿಹಾರ ಮಾರ್ಗಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ಮೊದಲು ಈ ಸಮಸ್ಯೆ ಬರಲಿಕ್ಕೆ ಕಾರಣ ಏನು ತಿಳ್ಕೊಬೇಕು. ಈ ಸಮಸ್ಯೆ ಬರಲಿಕ್ಕೆ ಮಲಬದ್ಧತೆ, ಅಜೀರ್ಣ, ರಕ್ತದ ಅಶುದ್ಧಿ, ಜೊತೆಗೆ ಪಿತ್ತದ ವೃದ್ಧಿ, ಈ ಸಮಸ್ಯೆಗಳಿಂದ ನಿಮ್ಮ ಮುಖದಲ್ಲಿ ಮೊಡವೆಗಳು ಕಾಣಿಸ್ಕೊಳ್ತವೆ. ಹಾಗಿದ್ದರೆ ಈ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳೋದು ಹೇಗೆ? ಈ ಸಮಸ್ಯೆ ನಿವಾರಣೆ ಮಾಡಿಕೊಳ್ಳೋದು ತುಂಬ ಸುಲಭ. ನೀವು ಬಹಳ ಅದ್ಭುತವಾಗಿರ್ತಕ್ಕಂಥ ಮನೆ ಮದ್ದಿದೆ, ಅದೇನು ಅಂತ ಹೇಳಿದರೆ ಗೋಮೂತ್ರ. ಬೆಳಗ್ಗೆ ಎದ್ದು ಒಂದು 30 ml ಗೋಮೂತ್ರವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದರೆ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಆ ಮಲದ ಆ ಒಂದು ಸಮಸ್ಯೆ, ಅಂದರೆ ಮಲ ಪೂರ್ತಿ ಗಟ್ಟಿಯಾಗಿ ಕಟ್ಕೊಂಡಿರ್ತದೆ, ಅದೆಲ್ಲವೂ ಕೂಡ ಕ್ಲೀನ್ ಆಗ್ತದೆ. 3 ದಿನದಲ್ಲಿ ನಿಮಗೆ ಈ ಸಮಸ್ಯೆ ನಿವಾರಣೆ ಆಗ್ತದೆ, ಕರಳುಗಳು ಸ್ವಚ್ಛ ಆಗ್ತವೆ. 3 ದಿನ ಸಾಕು. ಇದಾದ ಮೇಲೆ ನೀವು ಪ್ರತಿನಿತ್ಯ ಆಹಾರದೊಂದಿಗೆ ಸೌತೆಕಾಯಿ, ಮೂಲಂಗಿ, ಆಮೇಲೆ ಕ್ಯಾರೆಟನ್ನು ಬಳಸಬೇಕು ಆಹಾರದೊಂದಿಗೆ. ಇದರಿಂದ ನಿಮ್ಮ ರಕ್ತ ಶುದ್ಧಿ ಆಗ್ತದೆ. ಆಮೇಲೆ ಪುದೀನಾ ಜ್ಯೂಸನ್ನು ಕೂಡ ನೀವು ಕುಡಿಬೋದು, ಇದರಿಂದನೂ ಕೂಡ ನಿಮ್ಮ ರಕ್ತ ಶುದ್ಧೀಕರಣ ಆಗ್ತದೆ. ಪುದೀನಾ ಜ್ಯೂಸ್ ಮಾಡೋದು ಹೇಗೆ? ಒಂದು 20 ಪುದೀನದ ಎಲೆಗಳನ್ನು ತೆಗೆದುಕೊಳ್ಳಿ, ಅದನ್ನು 1 ಗ್ಲಾಸ್ ನೀರಿಗೆ ಹಾಕಿ ಮಿಕ್ಸಿಗೆ ಹಾಕಿ ಅದೆಲ್ಲ ಅದರಲ್ಲಿ ಏನಾಗಿರುತ್ತೆ ಮಿಕ್ಸ್ ಆಗಿರುತ್ತೆ. ಅದರಲ್ಲಿ ಸ್ವಲ್ಪ ಸೈಂಧವ ಲವಣ ಹಾಕ್ಕೊಳ್ಳಿ, ಬೇಕಂದರೆ ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಂಡು ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿರಿ. ಇದರಿಂದ ನಿಮ್ಮ ರಕ್ತ ಶುದ್ಧಿಯಾಗಿ ನಿಮ್ಮ ಪಿಂಪಲ್ಸ್ಗಳ ಸಮಸ್ಯೆ ನಿವಾರಣೆ ಆಗ್ತದೆ. ಮೊದಲು ಹೊಟ್ಟೆಯಿಂದ ಶುರು ಮಾಡಬೇಕು ನಾವು ಚಿಕಿತ್ಸೆಯನ್ನು. ಇದಾದಮೇಲೆ ಮುಖದಲ್ಲಿ ಆಗಿರತಕ್ಕಂಥ ಕಲೆಗಳಾಗಿರ್ಬೋದು, ಆ ಮೊಡವೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ನಿಂಬೆಹಣ್ಣನ್ನು ನೀವು ಉಜ್ಜಬೋದು. ಎಣ್ಣೆ ಚರ್ಮ ಇರೋರು, ಎಣ್ಣೆ ಚರ್ಮ ಅದರ ಜೊತೆಗೆ ಪಿಂಪಲ್ಸ್ ಬಂದಿರೋರು, ನಿಂಬೆಹಣ್ಣು ಉಜ್ಜಿದರೆ ಅವೆಲ್ಲ ಪಿಂಪಲ್ಸ್ಗಳು ಬಾಡಿ ಹೋಗಿಬಿಡ್ತವೆ, ಆ ಮೊಳಕೆಗಳೆಲ್ಲ ಪೂರ್ತಿ ತನ್ನಿಂತಾನೇ ಉದುರಿ ಹೋಗ್ಬಿಡ್ತವೆ. ಅದನ್ನು ನಾವು ಹಿಂಗೆಲ್ಲ ಚುಟ್ಕೊಳ್ತಾ ಇರ್ತೀವಿ, ಅದು ಮಾಡ್ತಾ ಇರ್ತೀವಿ, ಅದ್ರ ಪಕ್ಕ ಆಗ್ತಾನೆ ಇರ್ತವೆ. ನಿಂಬೆಹಣ್ಣನ್ನು ಚೆನ್ನಾಗಿ ಉಜ್ಕೊಂಬಿಡ್ಬೇಕು. ಹಿಂಗೆ ಉಜ್ಕೊಂಡು 1/2 ಗಂಟೆ ಆದಮೇಲೆ ನೀವು ಚೆನ್ನಾಗಿ ತಣ್ಣೀರಿನಿಂದ ಮುಖ ತೊಳ್ಕೊಂಡ್ರೆ ಸಾಕು. ಇನ್ನು ಕೆಲವು ಜನರಿಗೆ ಈ ಒಣ ಚರ್ಮ ಇರ್ತದೆ, ಅವರೇನು ಮಾಡಬೇಕು ಅಂತೇಳಿದರೆ ಲೋಳೆ ಸರ ಇರ್ತದಲ್ವ, ಆ ಲೋಳೆ ಸರವನ್ನು ಚೆನ್ನಾಗಿ ಉಜ್ಕೋಬೇಕು ಮುಖಕ್ಕೆ. ಚೆನ್ನಾಗಿ ಹೆಂಗೆ ಉಜ್ಕೋಬೇಕಂದ್ರೆ ಪೂರ್ತಿ ಉಜ್ಜಿ 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 ಸ್ವಲ್ಪ ಆ ಚರ್ಮ ಬಿಸಿ ಆಗಬೇಕು, ಹಂಗೆ ಉಜ್ಕೋಬೇಕು ಚೆನ್ನಾಗಿ. ಹಂಗೆ ಉಜ್ಕೊಂಡ್ರೆ ಮಾತ್ರ ಒಳಗಡೆ ಹೋಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಅದು. ಹಂಗೆ ಉಜ್ಕೋಬೇಕು. ಹಂಗೆ ಉಜ್ಕೊಂಡು ನೀವೇನು ಮಾಡಬೇಕು, 1/2 ಗಂಟೆ ನಂತರ ನೀವು ತಣ್ಣೀರಿನಿಂದ ಮುಖ ತೊಳಿಬೇಕು. ಈಗ ತೊಳೆದ್ರೆ ಅವೆಲ್ಲ ಆ ಒಂದು ಏನಿರ್ತಾವಲ್ಲ ಒಳಗಡೆ ಇರತಕ್ಕಂಥ ಮೊಳಕೆಗಳು, ಅವು ನಿರಂತರವಾಗಿ ಆಚೆ ಬರ್ತಾ ಬರ್ತಾ ಎಲ್ಲ ಅಲ್ಲಿರ್ತಕ್ಕಂಥ ಸಮಸ್ಯೆ ನಿವಾರಣೆ ಆಗ್ತದೆ. ಇನ್ನು ಮುಲ್ತಾನಿ ಮಿಟ್ಟಿ ಅಂತ ಬರುತ್ತೆ, ಅದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ಒಣ ಚರ್ಮದವರಿಗೆ ಉಪಯೋಗ ಮುಲ್ತಾನಿ ಮಿಟ್ಟಿಯನ್ನು. ಅದೇ ಮುಲ್ತಾನಿ ಮಿಟ್ಟಿಯನ್ನು ನಿಂಬೆಹಣ್ಣಿನ ರಸದೊಂದಿಗೆ ನೀವು ಹಚ್ಕೊಂಡ್ರೆ ಎಣ್ಣೆ ಚರ್ಮ ಇರತಕ್ಕಂಥವ್ರಿಗೆ ಮೊಡವೆಗಳಲ್ಲಿ ಇದು ಉಪಯೋಗ ಆಗ್ತದೆ. ಮುಲ್ತಾನಿ ಮಿಟ್ಟಿ ಪ್ಲಸ್ ನಿಂಬೆಹಣ್ಣು ಎಣ್ಣೆ ಚರ್ಮ ಇರೋರಿಗೆ, ಮುಲ್ತಾನಿ ಮಿಟ್ಟಿ ಪ್ಲಸ್ ಕೊಬ್ಬರಿ ಎಣ್ಣೆ ಇದು ಡ್ರೈ ಸ್ಕಿನ್ ಇರೋರಿಗೆ. ಹೀಗೆ ನೀವು ಪ್ರಯೋಗ ಮಾಡ್ತಾ ಹೋದರೆ ನಿಮ್ಮ ಮುಖದ ಮೊಡವೆಗಳು ಕಡಿಮೆ ಆಗ್ತವೆ, ಅಲ್ಲಿರ್ತಕ್ಕಂಥ ಕಪ್ಪು ಕಲೆಗಳು ಕಡಿಮೆ ಆಗ್ತವೆ, ನಿಮ್ಮ ಮುಖದಲ್ಲಿ ಏನಾಗಿರ್ತದೆ ಅಂದರೆ ಚರ್ಮ ಸುಕ್ಕುಗಟ್ಟಿರ್ತದೆ ಅದೆಲ್ಲವೂ ಕೂಡ ಕಡಿಮೆ ಆಗ್ತದೆ, ಮುಖ ಕಾಂತಿಯುತವಾಗಿ ಹೊಳಿತದೆ. ಮತ್ತು ನಿಮಗೇನಾದರೂ ಸಾಧ್ಯ ಇದ್ದರೆ ಇದನ್ನೇನು ಲೇಪ ಮಾಡಿರ್ತಾರಲ್ಲ ಇದನ್ನು ತೊಳಿಲಿಕ್ಕೆ ಎಳ್ನೀರು ಬಳಸ್ಬೋದು. ಎಳನೀರಿಂದ ಮುಖ ತೊಳೆದ್ರೆ ಮುಖ ಪಳಪಳ ಹೊಳಿತದೆ. ಆಡಿಬಾಯನ ಕಂದ ಅಂಗಾಲ ತೊಳೆದೇನೆ, ತೆಂಗಿನ ಕಾಯಿ ತಿಳಿನೀರ ತಕ್ಕೊಂಡು ನಿನ್ನ ಬಂಗಾರದ ಮೋರೆ ತೊಳೆದೇನೆ ಅಂತ ಜನಪದ ಕವಿಯತ್ರಿಗಳು ಹೇಳಿದ್ದನ್ನು ನಾವು ಕೇಳ್ಬೋದು. ತೆಂಗಿನ ಕಾಯಿ ತಿಳಿನೀರು ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನೆಂದರೆ ಆ ಬಂಗಾರದ ಥರ ಮೊರೆ ಮುಖ ಪಳಪಳ ಹೊಳಿತದೆ ಮಗುವಿಂದು ಆ ಎಳೆನೀರಿಂದ ತೊಳೆದ್ರೆ.
ನಾವೀಗ ಯಾವುದ್ಯಾವುದೋ ಕೆಮಿಕಲ್ ಸೋಪು, ಕೆಮಿಕಲ್ ಔಷಧಿಗಳನ್ನು ಬಳಸಿ ನಮ್ಮ ಮಕ್ಕಳ ಒಂದು ಚರ್ಮವನ್ನು ಹಾಳು ಮಾಡ್ತಾ ಇದ್ದೀವಿ. ಅದಕ್ಕೆ ಮಕ್ಕಳಿಗೆ ಯಾವತ್ತೂ ಕೆಮಿಕಲ್ ಸೋಪು ಪೌಡ್ರ್ಗಳನ್ನು ಹಾಕಬೇಡಿ. ಮಕ್ಕಳಿಗೆ ಹಾಲಿಂದ ಸ್ನಾನ ಮಾಡಿಸಿ ಮಕ್ಕಳ ಚರ್ಮ ಚೆನ್ನಾಗಿರ್ತದೆ. ದೂದೋ ನಹಾವು ಪೂತೋಫಲ ಅಂತ ಒಂದು ಹಿಂದಿಯಲ್ಲಿ ಒಂದು ವಾಕ್ಯ ಬರ್ತದೆ. ದೂದೋ ನಹಾವು ಪೂತೋಫಲ ಅಂದರೆ ಹಾಲಿನಿಂದ ನಾವು ಸ್ನಾನ ಮಾಡಿದ್ರೆ ಒಳ್ಳೆ ಮಕ್ಕಳ ಥರ ನಾವು ಕಾಣ್ತೇವೆ, ಪುತ್ರರ ಥರ ನಾವು ಕಾಣ್ತೇವೆ. ಒಂದು ಶಿಶು ಗೂಸ್ತಳ ನಮ್ಮ ಶರೀರ ಏನಾಗ್ತದೆ ಅಂತೇಳಿದರೆ ಚರ್ಮ ಕಂಗೊಳಿಸ್ತದೆ, ಪಳಪಳ ಹೊಳಿತದೆ ಅಂತ ಹೇಳ್ತಕ್ಕಂಥ ಒಂದು ಉದ್ದೇಶದಿಂದ ಹೀಗೆ ಅವರು ಹೇಳಿದ್ದಾರೆ. ಆತ್ಮೀಯರೆ, ಇದಿಷ್ಟು ಈ ದಿನದ ಮಾಹಿತಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತಿಷ್ಟು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಕಠಿಣ ಕಾಯಿಲೆಗಳು ಏನಾದರೂ ಇದ್ದರೆ ಹೆದರ್ಕೋಬೇಡಿ. ಬಿ ಪಿ, ಶುಗರು, ಥೈರಾಯ್ಡ್, ಅಸ್ತಮ, ಕ್ಯಾನ್ಸರ್ನಂಥ ಸಮಸ್ಯೆಗಳಿಗೂ ಕೂಡ ನಮ್ಮ ಆಶ್ರಮದಲ್ಲಿ ಚಿಕಿತ್ಸೆ ಇದೆ, ಪರಿಹಾರ ಇದೆ. ಆಸಕ್ತಿ ಉಳ್ಳವರು ಸಂಪರ್ಕ ಮಾಡ್ಬೋದು. ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು.